ಇನ್ನು ಸಿದ್ದೇಶ್ವರ ಶ್ರೀಗಳಿಗೆ ಭಕ್ತಿ ಗೀತೆಗಳು ಅಂತಂದ್ರೆ ಬಹಳ ಅಚ್ಚುಮೆಚ್ಚು ನಿಜ ಗುಣಾನಂದ ಸ್ವಾಮೀಜಿ ಹಾಡುಗಳಂದ್ರೆ ಅವರಿಗೆ ಬಲು ಪ್ರೀತಿ ವಾರದ ಹಿಂದಷ್ಟೇ ಸಿದ್ದೇಶ್ವರ ಶ್ರೀಗಳಿಗಾಗಿ ಹಾಡಿದರು ಹಾಡು ಹಾಡಿ ಸಿದ್ದೇಶ್ವರ ಶ್ರೀಗೆ ಗೌರವವನ್ನು ಕೂಡ ಸಲ್ಲಿಸಿದರು ಹಾಸಿಗೆ ಹಿಡಿದಿದ್ದ ಸಿದ್ದೇಶ್ವರ ಶ್ರೀ ಮುಂದೆ ಗಾಯನ ಪ್ರಸ್ತುತಿ ಆಗಿತ್ತು ಮೂರು ಭಕ್ತಿ ಗೀತೆಗಳನ್ನು ನಿಜ ಗುಣಾನಂದ ಶ್ರೀಗಳು ಹಾಡಿದರು ನಿಜ ಗುಣಾನಂದರ ಗಾಯನಕ್ಕೆ ಸಿದ್ದೇಶ್ವರರು ತಲೆದೂಗಿದರು ಶ್ರೀಗಳ ಮುಂದೆ ನಿಜಗುಣಾನಂದ ಶ್ರೀಗಳು ಹಾಡಿದಂತ ಹಾಡನ್ನು ಬಹಳ ಆನಂದಿಸ್ತಾ ಇದ್ದರು ತದೇಕ ಚಿತ್ರಾಗಿ ಅದನ್ನು ಕೇಳ್ತಾ ಇದ್ದರು ನಾವಿಗೆ ನೋಡ್ತಿರುವಂತ ದೃಶ್ಯ ಅಪಾರ ಜನಸಂಖ್ಯೆ ಈಗ ಅಲ್ಲಿ ಬಂದಿರುವಂತ ಭಕ್ತರ ಸಂಖ್ಯೆ ನೀವು ನೋಡಬಹುದು ಸಿದ್ದೇಶ್ವರ ಶ್ರೀಗಳ ಅಂತಿಮ ಪಯಣವನ್ನು ನೋಡ್ತಿರುವಂತದ್ದು ಯಾಕಂದರೆ ಒಂದು ಮಾತಿದೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅನ್ನೋದು ಸೊ ಸಿದ್ದೇಶ್ವರ ಶ್ರೀಗಳು ಭೌತಿಕವಾಗಿ ನಮ್ಮನ್ನೆಲ್ಲ ಅಗಲಿದರೂ ಕೂಡ ಅವರ ಸಿದ್ಧಾಂತಗಳು ಮಾತುಗಳು ಅವರು ಬಿಟ್ಟು ಹೋಗಿರುವಂಥ ಅನೇಕ ಪ್ರವಚನಗಳು ಅದು ಯಾವತ್ತೂ ಕೂಡ ಹಸಿರಾಗಿರುತ್ತೆ ಈಗ ನಾವು ನೋಡ್ತಿರುವಂಥದ್ದು ವಿಜಯಪುರದ ಜ್ಞಾನಗೋಕ್ಯಾಶ್ರಮದಿಂದ ಈಗ ಪಾರ್ಥಿವ ಶರೀರದ ಮೆರವಣಿಗೆ ಈಗ ಸಾಕ್ತಿರೋದು ಆಗಲೇ ನಾವು ಈ ಗಾಯನದಲ್ಲಿ ಅಥವಾ ಭಕ್ತಿಗೀತೆಗಳನ್ನು ಕೇಳುವಂಥ ಆಸಕ್ತಿ ಅವ್ರಿಗೆ ಎಷ್ಟು ಮಟ್ಟಿಗಿತ್ತು ಅದರಲ್ಲೂ ಶಿವನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವನ ಲೀಲೆಗಳು ಆತನ ಆಟಗಳು ಯಾರು ಬಲ್ಲರು ಅನ್ನೋ ಭಕ್ತಿಗೀತೆಯನ್ನು ಅವರು ಕೇಳ್ತಾ ಇದ್ದರು ಅಂತಹ ಶಿವನಲ್ಲಿ ಈಗ ಐಕ್ಯರಾಗಿದ್ದಾರೆ ಸುಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಅಂತಿಮ ದರ್ಶನಕ್ಕೆ ವಿಜಯಪುರದಲ್ಲಿ ಈಗ ಸೈನಿಕ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಷ್ಟು ಮಟ್ಟಿಗೆ ಸರಳ ಅಂತಂದರೆ ತಮ್ಮ ಈ ಹಣದ ವ್ಯಾಮೋಹ ಅಥವಾ ಐಶ್ವರ್ಯದ ವ್ಯಾಮೋಹ ಯಾವುದೂ ಕೂಡ ಇರಬಾರದು ಅಂತ ತಮ್ಮ ದಿರಿಸಿನಲ್ಲಿ ಒಂದು ಜೇಬನ್ನು ಕೂಡ
ಇರಿಸಿಕೊಳ್ಳೋಕ್ಕೆ ಅವರು ಇಷ್ಟಪಡ್ತಿರಲಿಲ್ಲ. ಬಹಳ ಸರಳವಾದಂತಹ ಜೀವನ, ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ಬಂದಂತಹ ಸಂದರ್ಭದಲ್ಲಿ ಅವರು ಅದನ್ನು ಪಡೆಯೋಕ್ಕೆ ಬಯಸಿಲ್ಲ. ಇನ್ನು ಹಲವಾರು ವಿಚಾರಗಳನ್ನು ನಾವು ಹೇಳ್ತಾ ಇದ್ವಿ. ಈ ಮನೆಯ ಜಗಲಿಯಲ್ಲಿ ಪೂಜೆ ಮಾಡ್ತಾ ಕುಳಿತರೆ ಜ್ಞಾನದಲ್ಲಿ ಅವರು ಫುಲ್ ಕಂಪ್ಲೀಟ್ ಆಗಿ ಮಗ್ನರಾಗ್ತಾ ಇದ್ದರು. ದೇವರ ಕೋಣೆಯಲ್ಲಿ ಧ್ಯಾನಸಕ್ತನಾಗಿ ಕುಳಿತ ನೆಲದಲ್ಲಿ ರಂಗೋಲಿಯಂತೆ ಚಿತ್ತಾರಗಳು ಮೂಡ್ತಾ ಇದ್ವು. ಮನೆಯಿಂದ ಹೊರಟಂಥ ಹೊರಟ್ರೆ ಎಲ್ಲೆಲ್ಲೂ ಕೂಡ ಧ್ಯಾನಮಗ್ನರಾಗೇ ಇರ್ತಾ ಇದ್ರು. ಮನೆಗೆ ಬರ್ತಾನೇ ಇರಲಿಲ್ಲ ಬಹಳಷ್ಟು ಸಮಯದಲ್ಲಿ ಅಂತ. ಈ ಕಾರಣಕ್ಕಾಗಿ ಹೆತ್ತವರು ಸಿದ್ಧಗೊಂಡ ಎಂಬ ಬಾಲ ಲೀಲಾಮಯನನ್ನು ಹುಡುಕುವಲ್ಲೇ ಹೈರಾಣಾಗ್ಬಿಡ್ತಾ ಇದ್ರು. ಸೊ ಸಂತನಿಲ್ಲದ ಸುದ್ದಿ ತಿಳಿದು ಈಗ ಭಕ್ತರು ನಿಜಕ್ಕೂ ಸಾಕಷ್ಟು ನೋವಿನಲ್ಲಿದ್ದಾರೆ. ಸೊ ಆಶ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೊನ್ನೆಯಿಂದ ಭಕ್ತರು ಬರ್ತಲೇ ಇದ್ದರು, ಕೈಮುಗಿತಾ ಇದ್ದರು. ಈಗ ನಾವು ನೋಡ್ತಿರುವಂಥ ದೃಶ್ಯ, ಸೈನಿಕ ಶಾಲೆಯ ಮೈದಾನ ಏನಿದೆ ಅಲ್ಲಿ ಮಠಾಧೀಶರು ಸುತ್ತೂರು ಶ್ರೀಗಳು ಕೂಡ ಸೇರಿದ ಹಾಗೆ ಜೊತೆಗೆ ಜನಪ್ರತಿನಿಧಿಗಳಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್, ಎಂ ಬಿ ಪಾಟೀಲ್ ಇವರೆಲ್ಲರೂ ಕೂಡ ನಿನ್ನೆ ರಾತ್ರಿಯಿಂದ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಈಗ ದಾರಿ ಉದ್ದಕ್ಕೂ ಕೂಡ ನಾವು ವಿಜಯಪುರದಲ್ಲಿ ನೋಡ್ತಾ ಇದ್ದೀವಿ. ಸೊ ಪ್ರವಚನದ ಮೂಲಕ ಭಕ್ತರನ್ನು ವಿಶ್ವದಾದ್ಯಂತ ಸೆಳೆದಿದ್ದಂಥ ಸಿದ್ದೇಶ್ವರ ಶ್ರೀಗಳ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಅವರ ತಂದೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವರ್ಣಚಿತ್ರ ಕಲೆಯಲ್ಲಿ ಪಳಗಿದ್ದಂಥ ಉಗೇಪ್ಪ ಪಾಟೀಲ್ ಆ ಕಾಲದಲ್ಲಿ ಬಿಡಿಸ್ತಿದ್ದಂಥ ವರ್ಣಚಿತ್ರಗಳು ಕಲಾಜೀವಂತಿಕೆಯ ಶ್ರೇಷ್ಠತೆಯನ್ನು ಸಾರ್ತಾ ಇದ್ವು. ಕ್ಯಾಮ್ರಾ ಫೋಟೋಗಳು ಇಲ್ಲದೆ ಆ ಕಾಲಘಟ್ಟದಲ್ಲಿ ವರ್ಣಚಿತ್ರಗಳನ್ನು ಕಲಾವಿದರೆ ಭಾವಚಿತ್ರಗಳನ್ನು ಬಿಡಿಸ್ಕೊಡ್ತಾ ಇದ್ರು. ಹೀಗಾಗಿ ಬಹುತೇಕ ಕುಟುಂಬಗಳು ತಮ್ಮ ಹಿರಿಯರು ಗತಿಸಿದ ಬಳಿಕ ಅವರನ್ನು ಮುಂದಿನ ಪೀಳಿಗೆಗಾಗಿ ಪರಿಚಯಿಸೋದಕ್ಕೆ ವರ್ಣ ಕಲಾವಿದರ ಚಿತ್ರಕಲಾವಿದರ ಮೊರೆ ಹೋಗ್ತಾ ಇದ್ರು. ಕಲಾನಿಧಿ ಯೋಗಪ್ಪ ಅವರು ವರ್ಣಗಳಲ್ಲಿ ರಚಿಸಿರುವಂಥ ಭಾವಚಿತ್ರಗಳು ಗ್ರಾಮದ ಪ್ರತಿ ಮನೆಯಲ್ಲೂ ಕೂಡ ಅವರ ಪೂರ್ವಜರನ್ನು ಜೀವಂತವಾಗಿ ಇಡ್ತಾ ಇದ್ರು. ಸೊ ಇಂತಹ ಒಂದು ಶ್ರೇಷ್ಠವಾದಂಥ ಕುಟುಂಬದಲ್ಲಿ ಜನಿಸಿದಂಥವರು ಸಿದ್ದೇಶ್ವರ ಶ್ರೀಗಳು.
ಏನು ನಡೆದಾಡುವ ದೇವರೆಂದೇ ಹೆಸರುವಾಸಿಯಾಗಿದ್ದಂತಹ ಶ್ರೀ ಸಿದ್ದೇಶ್ವರ ಶ್ರೀಗಳು ಈಗ ನಮ್ಮೊಂದಿಗಿಲ್ಲ. ಈ ನಿಟ್ಟಿನಲ್ಲಿ ಅನೇಕ ಜನರು ಅವರ ಒಂದು ಅಗಲಿಕೆಯ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಇರುವಂತಹ ಸನ್ನಿವೇಶ ಸಹಜ ಎಂಬಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಅವರ ಕುಟುಂಬಸ್ಥರಲ್ಲೂ ಕೂಡ ಈ ದುಃಖ ತುಂಬಾ ಕಾಡ್ತಾ ಇರುವಂಥದ್ದು. ಅವರ ಸಂಬಂಧಿಕರು ಕೂಡ ಅವರ ಗ್ರಾಮದಲ್ಲಿ ಸುಮಾರು ಜನ ಇದ್ದಾರೆ, ಅವರ ಅಳಿಯಂದಿರಾಗಿರ್ಬೋದು, ಅವರ ಸಹೋದರ ಸಂಬಂಧಿಗಳು ಇದ್ದಾರೆ. ಇಲ್ಲೊಬ್ಬರು ಅವರ ಇವರು ಸಿದ್ದೇಶ್ವರ ಶ್ರೀಗೆ ಅಳಿ ಸಂಬಂಧದಲ್ಲಿ ಅಳಿಯಾಗಬೇಕು, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅವ್ರ ಬಗ್ಗೆ ಏನೆಲ್ಲ ನೆನಪು ಮಾಡ್ಕೊಳ್ತಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ, ಅವರ ಹಿನ್ನೆಲೆ ಏನು, ಅವ್ರಿಗೆ ತಿಳಿದಿರೋ ವಿಚಾರಗಳನ್ನು ಅಂತಂದು. ಸರ್, ಸ್ವಾಮೀಜಿಗಳಾಗಲಿಕ್ಕೆ ಸಾಕಷ್ಟು ನೋವು ತಂದತಿ ಎಲ್ಲರಿಗೂ. ನೀವು ಅವರ ಅಳಿಯಾಗಿ ಅವರ ಹತ್ತಿರದಿಂದ ಬಲ್ಲವರಾಗಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅವರು ನಮ್ಮ ಸಿದ್ದೇಶ್ವರ ಶ್ರೀಗಳು ನಮ್ಮ ಗ್ರಾಮದವರು. ಅವರು ನಮ್ಮ ಊರಿನೊಳಗೆ ಈ ನಮ್ಮ ಕನ್ನಡ ಶಾಲೆಯೊಳಗೆ ನಾಲ್ಕನೇ ಇತ್ತಕ್ಕೆ ಕಲ್ತಿರ್ತಕ್ಕಂಥವ್ರು. ನಾಲ್ಕನೇತಿ ಅವ್ರ ರಿಜಿಸ್ಟರ್ ನಾಲ್ಕನೇತಿ ಅದರ ಅದು ನಾಲ್ಕನೇತಕ್ಕೆ ಕಲ್ತಿರ್ತಕ್ಕಂಥ ಅವರು. ಈಗ ನಮ್ಮ ಒಂದು ಮೊದಲಿನ ಅವರ ನಡೆ ನೋಡಿ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಅವರು ಯಾವುದೇ ಶಾಲೆಯಲ್ಲೂ ಆಟ ಪಾಠ ಮಾಡ್ತಕ್ಕಂಥ ಸಮಯದೊಳಗೆ ಎಲ್ಲಿ ಬೆರೀತಿದ್ದಿಲ್ಲ ಅವರು. ಅವರು ಒಂದು ಆಟಕ್ಕೆ ಬಿಟ್ಟರಪ್ಪ ಅಂದ್ರೆ ತಮ್ಮನ್ನ ತಾವೇ ಒಂದು ಬೇರೆ ಕಡೆ ಕುಳಿತುಕೊಳ್ತಿದ್ರು ಅಂತ ನಮ್ಮ ಮನೆಯವರು ಹೇಳ್ತಿದ್ರು, ನಮ್ಮ ಕಾಕಿಯವರು. ಅಂದರೆ ಅವರು ಒಟ್ಟೆ ಮೊದಲಿನಿಂದಲೂ ಒಂದು ಜ್ಞಾನದ ಯೋಗದಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ರು. ಯಾವುದೇ ಶಾಲೆಯೊಳಗೆ ಯಾವ ಗೆಳೆಯ ಗೆಳತಿ ಗೆಳೆಯರೊಂದಿಗೆ ಬೆರೆಯುತ್ತಿರಲಿಲ್ಲ. ಹೀಗಾಗಿ ಅವರು ಒಂದು ಸಲ ಆಶ್ರಮಕ್ಕೆ ಹೋದರು. ಆಶ್ರಮಕ್ಕೆ ಹೋದಾಗ ಮತ್ತೆ ಅವರನ್ನು ನಮ್ಮ ಮನೆಯವರು ಅವರನ್ನು ಮತ್ತೆ ಅವರ ತಂದೆ ನಮ್ಮ ಅಜ್ಜಂದಿರು ಅವರನ್ನು ಕರೆತಂದರು. ಮತ್ತೆ ವಾಪಸ್ ಕರೆತಂದು ಒಂದು ನಾಲ್ಕು ದಿವಸ ಇಟ್ಕೊಂಡು ಮತ್ತೆ ಏನು ಮಾಡಿರಪ್ಪ ಮತ್ತೆ ಹೋಗಿಬಿಟ್ರು. ಆವಾಗ ಮಲ್ಲಿಕಾರ್ಜುನ ಶ್ರೀಗಳು ಅವರ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶ್ರೀಗಳು ಅವರೊಬ್ಬರು ಇನ್ನು ಇವರು ನಿಮ್ಮ ಮಗನಲ್ಲ, ಇವರು ನಮ್ಮ ಮಗ, ಅದಕ್ಕೆ ಅವರು ಇಲ್ಲೇ ಇರಲಿ ಅಂತ ಹೇಳಿ ಅವರು ಅಲ್ಲೇ ಉಳಿದುಕೊಂಡ್ರು. ಹೀಗಾಗಿ ಅವರು ಈಗ ಒಂದು ನಡೆದಾಡುವ ದೇವರು. ನಮ್ಮ ಊರ ಗ್ರಾಮಕ್ಕೆ ಅಷ್ಟು ಸೀಮಿತ ಆಗಿಲ್ಲ, ಅವರು ಇಡೀ ಜಗತ್ ಸಂತರು. ಜಗತ್ತಿಗೆ ಒಂದು ಜ್ಞಾನದಾಸವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯರು. ಈಗ ಅವರ ಅಗಲಿಕೆಗೆ ನಮ್ಮ ಗ್ರಾಮಕ್ಕೆ ಅಂತರೂ ತುಂಬಲಾರದಂಥ ನಷ್ಟ. ಅವರ ಒಂದು ಹಾದಿಯೊಳಗೆ ನಮ್ಮ ಗ್ರಾಮ ಇಲ್ಲಿವರೆಗೆ ಒಂದು ಒಳ್ಳೆಯ ಹಾದಿಯೊಳಗೆ ನಡ್ಕೋತ ಬಂದಿದೆ. ಅವರು ತೊಡ್ತಾ ಇರುವಂಥ ಬಟ್ಟೆಗಳಿಗೆ ಜೇಬ ಇರ್ತಿರಲಿಲ್ಲ ಅನ್ನೋ ಒಂದು ಅವರ ಸರಳತೆಗೆ ಸಾಕ್ಷಿ ಅಂತ ಹೇಳ್ತಿರಲಿಲ್ಲ. ಅವರು ಕಿಸೆ ಇಲ್ಲದ ಕಿಸೆ ಇಲ್ಲದಂಥ ಬಟ್ಟೆನು ಅವರ ಜೀವನ ತಮ್ಮ ಜೀವಿತಾವಧಿಯೊಳಗೆ ಒಂದೇ ಒಂದು ಬಟ್ಟೆ ಕಿಸೆ ಇಲ್ಲದಂಥ ಬಟ್ಟೆಯನ್ನು ಹಾಕಿಕೊಂಡು ತಮ್ಮ ಜೀವವನ್ನು ಕಳೆತಕ್ಕಂಥ ದೊಡ್ಡ ಒಂದು ಮಹಾನ್ ಪುರುಷರು. ಇದಿಷ್ಟು ಏನು ಸಿದ್ದೇಶ್ವರ ಶ್ರೀಗಳ ಸಂಬಂಧಿಕರ ಮಾತು. ಪ್ರಮುಖವಾಗಿ ಹೇಳಬೇಕಂದ್ರೆ ಅವರಿಗೆ ಕೇವಲ ನಾವು ಸಂಬಂಧಿಕರು ಮಾತ್ರ ಅವರಿಗೆ ಮನೆ ಮಕ್ಕಳಂತ ಆಗಿರಲಿಲ್ಲ, ನಮ್ಮ ಮನೆ ಮಾತ್ರ ಅವರಿಗೆ ಮೀಸಲಾಗಲಿಲ್ಲ, ನಮ್ಮ ಗ್ರಾಮಕ್ಕೆ ಸಿದ್ದೀಗ ವಿಜಯಪುರದ ಸೈನಿಕ ಶಾಲೆಯ ಮೈದಾನ ಏನಿದೆ ಅಲ್ಲಿಗೆ ಈಗ ಗುರುಗಳ ಪಾರ್ಥಿವ ಶರೀರ ತೆರೆದ ವಾಹನದಲ್ಲಿ ಈಗ ಅಲ್ಲಿಗೆ ಬಂದು ತಲುಪಿರೋದು. ಮಠಾಧೀಶರು, ಅವರ ಅನುಯಾಯಿಗಳು, ಜೊತೆಗೆ ಆಶ್ರಮದ ಸಿಬ್ಬಂದಿ ಇವರೆಲ್ಲರೂ ಕೂಡ ಈ ತೆರೆದ ವಾಹನದ ಮೂಲಕವೇ ಇಲ್ಲಿವರೆಗೂ ಕೂಡ ತಲುಪಿ ನಂತರ ಇಲ್ಲಿಂದ ಈಗ ಮುಂದಿನ ಪ್ರಕ್ರಿಯೆಗಳೇನಿದೆ, ಯಾಕಂದರೆ ಆಶ್ರಮದ ಆವರಣದಲ್ಲಿ ಹೆಚ್ಚಿನ ಜನ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿಂದ ಹೆಚ್ಚಿನ ಜನ ಇವತ್ತು ಇಡೀ ದಿನ ಸಂಜೆ 4-5 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಸೈನಿಕ ಶಾಲೆಯ ಮೈದಾನ ತಲುಪಿದಂಥ ಶ್ರೀಗಳ ಪಾರ್ಥಿವ ಶರೀರ ಜ್ಞಾನ ಯೋಗಾಶ್ರಮದಿಂದ ಸೈನಿಕ ಶಾಲೆಯ ಮೈದಾನದತ್ತ ಈಗ ಶಿಫ್ಟ್ ಆಗಿರೋದು. ಶ್ರೀಗಳ ಒಂದಷ್ಟು ಪ್ರವಚನಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ, ಯಾವ ವಿಚಾರಗಳನ್ನು ಅವರು ತಿಳಿಸ್ತಾ ಇದ್ರು ಏನು ಅಂತ. ಈಗ ನೀವು ನೋಡ್ತಿರೋ ಹಾಗೆ ಒಂದು ಕಡೆ ಶಾಸಕರಾದಂಥ ಯತ್ನಾಳ್, ಅದೇ ರೀತಿಯಾಗಿ ಡಾಕ್ಟರ್ ವಿಜಯ ಮಾಂತೇಶ ದಾನಮ್ನವರ್ ಅಲ್ಲಿನ ಡಿ ಸಿ, ಏನೇನು ವ್ಯವಸ್ಥೆಗಳಾಗಬೇಕು ಅದರ ಬಗ್ಗೆ ಅವರೇ ಸ್ವತಃ ನಿಂತು ಪ್ರತಿಯೊಂದನ್ನು ಕೂಡ ಮಾಡಿಸ್ತಿದ್ದಾರೆ. ಸುತ್ತೂರು ಶ್ರೀಗಳಿದ್ದಾರೆ, ಎಂ ಬಿ ಪಾಟೀಲ್ ಅವರಿದ್ದಾರೆ, ಇನ್ನು ಸಾಕಷ್ಟು ತಾಯಂದಿರು. ಈಗ ಅಗಲಿದಂಥ ಸಿದ್ದೇಶ್ವರ ಶ್ರೀಗಳ ನೆನಿತ ಈಗ ಒಂದಷ್ಟು ಪ್ರಾರ್ಥನೆ ನಮನವನ್ನು ಸಲ್ಲಿಸ್ತಿದ್ದಾರೆ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮಾಜಿ ಸಚಿವರು, KPCCಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಎಂ ಬಿ ಪಾಟೀಲ್ ಅವರು, ಬಸವನಗೌಡ ಪಾಟೀಲ್ ಯತ್ನಾಳ್, ಡಿ ಸಿ ಎಲ್ಲರೂ ಕೂಡ ಏನೇನು ವ್ಯವಸ್ಥೆಗಳಾಗಬೇಕು ಅದನ್ನು ಪ್ರತಿಯೊಂದನ್ನು ಕೂಡ ಅಲ್ಲಿ ಗಮನಿಸ್ತಿದ್ದಾರೆ. ಜೊತೆಗೆ ಆಶ್ರಮದ ಸಿಬ್ಬಂದಿ ಇನ್ನು ಹೇಗೆ ಸರತಿ ಸಾಲಿನಲ್ಲಿ ಇವತ್ತು ಭಕ್ತರು ಬಂದು ಅಂತಿಮ ದರ್ಶನವನ್ನು ಪಡಿಬೋದು ಅದಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ.
ಇನ್ನು ಶ್ರೀಗಳು ಹೇಳ್ತಿದ್ದಂತ ಒಂದಷ್ಟು ವಿಚಾರ ಮನೆ ಕಟ್ಟುವಾಗ ಯಾರು ಬಂದು ಸಹಾಯ ಮಾಡುವುದಿಲ್ಲ ನಂತರ ಗೃಹ ಪ್ರವೇಶಕ್ಕೆ ಎಲ್ಲರೂ ಬಂದು ಹಾರೈಸಿ ಉಡುಗೊರೆಯನ್ನು ಕೊಡುತ್ತಾರೆ ಹಾಗೆ ಜೀವನದಲ್ಲಿ ನಾವು ಸಾಧನೆ ಮಾಡಲು ಹೊರಟಾಗ ಸಹಾಯ ಮಾಡುವವರು ವಿರಳ ನಂತರ ಗುರು ತಲುಪಿದ ಮೇಲೆ ಎಲ್ಲರೂ ಬಂದು ಹಾರೈಸುತ್ತಾರೆ ಇದು ನಿಜವಾದಂತ ಪ್ರಪಂಚ ಅಂತ ಸಿದ್ದೇಶ್ವರ ಶ್ರೀಗಳು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ದರು